ಏನನ್ನೇ ಇವತ್ತು ವ್ಲಾಗ್ ನೀನು ಸ್ಟಾರ್ಟ್ ಮಾಡಿದೆ, ಇವತ್ತೇನೋ ಏನು ಹೇಳಬೇಕು ಅಂದ್ಕೊಂಡಿದ್ಯಾ? ಏನಿಲ್ಲ ವಾಣಿ, ನನ್ನ ಜಿಮ್ ಬ್ಯಾಗಲ್ಲಿ ಏನು ಅಷ್ಟೊಂದು ತುಂಬಿಸ್ಕೊಂಡಿರ್ತೀನಿ ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ. ತೋರಿಸ್ತೀನಿ, ಇದೇ ನಮ್ಮ ಜಿಮ್ ಬ್ಯಾಗ್. ಓಕೆ, ಫಸ್ಟ್ಲಿ ಬ್ಯಾಗ್ ಇದ್ರೇನು, ಒಳಗಡೆ ಏನಿದೆ ಅದೇ ಇಂಪಾರ್ಟೆಂಟ್. ಜಾಕ್ ಇದು. ಓಕೆ ಓಕೆ ಓಕೆ. ಸೊ ನನಗೆ ಜಿಮ್ ಒಂಥರ ದೇವಸ್ಥಾನ ಇದ್ದಂಗೆ. ಏನನ್ನಿ ಜಿಮ್ ಬಂದು ಒಂದು ದೇವಸ್ಥಾನ ಇದ್ದಂಗೆ. ಅಯ್ಯೋ, ಪ್ಯಾಶನ್ ಇಟ್ಟು ಮಾಡ್ತೀವಿ. ಸ್ವಲ್ಪ ಜನಕ್ಕೆ ಹಂಗೆ ಇರುತ್ತೆ, ಸ್ವಲ್ಪ ಜನ ಗೊತ್ತಿಲ್ಲ. ಓಕೆ, ಇದು ಜಿಮ್ಮಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಪೌಚ್ ಇದೆ ಇಲ್ಲಿ. ಯೂಶ್ವಲಿ ಜಿಮ್ಗೆ ಹಾಕೊಳ್ಳೋ ಶೂನ ನಾನು ಎಲ್ಲೂ ಯೂಸ್ ಮಾಡಲ್ಲ. ನೀಟ್ ಆ್ಯಂಡ್ ಟೈಡಿ, ಕೊಳಗಿಲ್ಲ ಏನಿಲ್ಲ. ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕು ಅಂತೇಳಿ ಶೂ ಹಾಕೊಂಡು ಹೋಗ್ತೀವಿ ಅಂತಲ್ಲ. ಶೂ ಹಾಕೊಳ್ಳದೆ ಮಾಡೋಕ್ಕಾಗಲ್ಲ, ವೆಯ್ಟ್ ಗೀಟ್ ಕಾಲ್ ಮೇಲೆ ಬಿದ್ದುಬಿಟ್ರೆ. ಓಕೆ, ಪಾಪ ನೋಡಿ ಎಲ್ಲ ಹಿಂಗೆ ಮಾಡಿಕ್ಕಿದ್ದಲ್ಲ. ಪ್ಲೀಸ್ ಇಗ್ನೋರ್, ಇದು ಅವನಿದು ಕೆಲಸ. ಇದು ಇಂಟ್ರಾ ವರ್ಕೌಟ್ ಅಂತ ಹೇಳಿ ಸಿಪ್ಪರು. ಸೊ ಆಲ್ರೆಡಿ ಇವತ್ತು ಅನ್ನ ಹಂಗೆ ಇದೆ, ಫುಲ್ ಕೊಡ್ತಿಲ್ಲ. ಓಕೆ, ಶೆಕೆ ಬಂದಾಗ ಓಡಿಸ್ಕೊಳ್ಳೋದೆ. ಇನ್ನೊಬ್ಬರು ಇನ್ನ ಪಡೆಯಬೇಕಲ್ಲ. ಓಕೆ, ಒಂದು ನನ್ನ ಕಾಲಲ್ಲಿ ಹಾಕೊಂಡಿದ್ದೀನಿ, ಇನ್ನೊಂದಿದ್ದು ನೀ ಸಪೋರ್ಟ್ ಅಂತ ಹೇಳಿ ಕಾಲ್ ಗೇಟ್ ಬಿದ್ದಿತ್ತಲ್ವಾ. ಸೊ ಯೂಶ್ವಲಿ ಆಲ್ಮೋಸ್ಟ್ ಸರ್ಜರಿ ಆದಾಗಿಂದ ಒಂದು ಕಾಲ್ಗೆ ಹಾಕೊಂಡು ಹೋಗ್ತಿದ್ದೀನಿ. ಟೈಸ್ ಮಾಡುವಾಗ ಎರಡು ಕಾಲ್ಗೂ ಹಾಕೋತೀನಿ, ವೆಯ್ಟ್ ಸ್ವಲ್ಪ ಜಾಸ್ತಿ ಹೊಡಿತೀನಿ ಅದಕ್ಕೆ ಇದು. ಓಕೆ, ಇದು ಬಂದು ಇದು ಫೋರ್ ಎಲ್ಬೋಸ್ಗೆ. ಸೊ ಇಲ್ಲಿ ಹಾಕ್ಕೊಳ್ಳೋದು ಇದು. ಸೊ ನನಗೆ ಟೆಂಟನೈಟಿಸ್ ಟೇರ್ ಇದೆ ಇಲ್ಲಿ, ವೆಯ್ಟ್ ಜಾಸ್ತಿ ಹೊಡೆಯುವಾಗ ಎರಡು ಕೈನೂ ಸ್ವಲ್ಪ ಏಟ್ ಬಿದ್ದಿದೆ. ಸೊ ಸಪೋರ್ಟ್ಗಂತ ಹೇಳಿ ತೊಗೊಂಡಿದ್ದೀನಿ. ಮುಂಚೆ ಅಷ್ಟೊಂದು ಕೇರ್ ಮಾಡ್ತಿದ್ದಿಲ್ಲ, ಇವಾಗ ಸ್ವಲ್ಪ ಕೇರ್ ತೊಗೊಂಡು ಮಾಡ್ತಿದ್ದೀನಿ ಅಷ್ಟೇ. ಡಿಫಾಲ್ಟ್ ಗ್ಲೌಸು, ಮುಂಚೆ ಗ್ಲೌಸ್ ಹಾಕೋತಿದ್ದಿಲ್ಲ, ಆದರೆ ನನ್ನ ಕೈ ತುಂಬ ಹಾರ್ಡಾಗಿರೋದು, ಲ್ಯಾಪ್ಟಾಪ್ ಅದೆಲ್ಲ ಯೂಸ್ ಮಾಡುವಾಗ ನನಗೆ ಗೊತ್ತಾಗ್ತಿಲ್ಲ ಏನೇನು ಯೂಸ್ ಅಂದರೆ ರಫ್ ಇರೋದ್ರಿಂದ ನಾನು ಎಷ್ಟು ಫೋರ್ಸ್ ಹಾಕ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಸೊ ಅದಕ್ಕೆ ಆವಾಗಿಂದ ಗ್ಲೌಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಎರಡು ರಿಸ್ಟ್ ಬ್ಯಾಂಡು, ಇದು ಬಂದು ಪುಷ್ ಮಾಡೋದಕ್ಕೆ ಅಂದರೆ ವೆಯ್ಟ್ನ ಹಿಂಗೆ ತಳ್ಳೋದಕ್ಕೆ. ಇದು ಫುಲ್ ಎದಕ್ಕಾದರೂ ಯೂಸ್ ಮಾಡ್ತೀನಿ, ತುಂಬ ಏನದು ಎರಡು ಯೂಸ್ ಮಾಡಬೇಕು, ಒಂದೇ ಇಟ್ಕೊಂಡು ಎಷ್ಟು ಯೂಸ್ ಮಾಡೋದು ಅಂತ. ಹಂಗಂತ ಎರಡು ಎರಡೇ ಇಲ್ಲ, ನನ್ನ ಹತ್ರ ಆಲ್ಮೋಸ್ಟ್ ಎರಡು ಮೂರು ಪೇರ್ ಇದ್ದಾವೆ. ಸೊ ಯೂಶ್ವಲಿ ಇವೆರಡು ಪೇರ್ ಯಾವಾಗಲೂ ಜಿಮ್ಮಿಗೆ ತೊಗೊಂಡೋಗ್ತೀನಿ. ಓಕೆ, ಇದು ಸ್ವಲ್ಪ ಡೆಡ್ ಲಿಫ್ಟು ಅಥವಾ ಏನಾದರೂ ಎತ್ತುವಾಗ ಕೈಗೆ ಸಪೋರ್ಟ್ ಸಿಗಲ್ಲ, ನಂಗೆ ತುಂಬ ಸ್ವೆಟಿ ಹ್ಯಾಂಡ್ಸು. ಗ್ಲೌಸ್ ಹಾಕಿದ್ರು ಗ್ಲೌಸ್ ತುಂಬ ಒದ್ದೆ ಆಗ್ಬಿಡುತ್ತೆ ನನಗೆ. ಸೊ ಅದಕ್ಕಂತ ಹೇಳಿ ಇದು ಸಪೋರ್ಟ್ಗಂತ ಇಟ್ಕೊಂಡಿದ್ದೀನಿ. ಸೊ ಇನ್ನೇನಿದೆ, ಹುಡುಕ್ಬೇಕು ಹುಡುಕ್ಬೇಕು ಹುಡುಕ್ಬೇಕು. ಇದು ಬಂದು ಇನ್ನೊಂದು ನೀ ಬ್ಯಾಂಡ್. ನೀ ಬ್ಯಾಂಡ್ ನೀ ಸ್ಟ್ರಾಪ್ ಅಂತಾರೆ ಇದನ್ನ. ಎಷ್ಟು ಇಟ್ಕೊಂಡಿದ್ಯೋ? ಇದು ಬಂದು ತುಂಬ ಹೆವಿ ಲಿಫ್ಟ್ ಮಾಡುವಾಗ ಇದನ್ನ ಹಾಕೋತೀನಿ. ಸೊ ಇನ್ನೂ ಒಂದೇ ಸಲ ಯೂಸ್ ಮಾಡಿರಿ. ಇದು ಹಾಕೊಂಡ್ರೆ ನನ್ನ ನೀ ಮೂಮೆಂಟ್ ತುಂಬ ಕಮ್ಮಿ ಇರುತ್ತೆ, ಸೊ ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ. ಸೊ ಇದು ಹಾಕೊಂಡು ಯೂಸ್ ಮಾಡಬೇಕು. ಸೊ ಯೂಶ್ವಲಿ ಇಷ್ಟೇ ನಾನು ಜಿಮ್ಮಿಗೆ ತೊಗೊಂಡೋಗೋದು. ಇಷ್ಟೇನಾ? ಇಷ್ಟೇನಾ? ನನ್ನ ಜಿಮ್ ಬ್ಯಾಗ್ ನೋಡಿದ್ರೆ ನಕ್ಕು ಬಿದ್ದು ಬಿಡ್ತಾರೆ ಎಲ್ಲರು, ನಕ್ಕು 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 ಬಿಡ್ತಾರೆ ಫುಲ್ಲು. ಸೊ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಲ್ವಾ. ಸೊ ಏನಾದರೂ ಏಟ್ಗೆ ಬಿದ್ದುಬಿಟ್ರೆ ಏನಾದರೂ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ರೆಸ್ಟ್ ತೊಗೋಬೇಕಾಗುತ್ತೆ. ಯಾಕಂದರೆ
ಲೋವರ್ ಬ್ಯಾಕ್ ಪೇನ್ ಅಂದರೆ ಲೋವರ್ ಬ್ಯಾಕ್ ಸ್ಪ್ರೇನ್ ಆಗಿದೆ, ರಿಸ್ಟು 4 ಇಲ್ಲ 5 ಸಲ ಆಗಿದೆ. ಸೊ ಏನಾದರೂ ಅಂತ ಇದ್ದ ಕಾಲು ACL ಟೇರ್ ಆಗೋಯಿತು. ಸೊ ಅದಕ್ಕೇನೆ ಸ್ವಲ್ಪ ನಮ್ಮ ಸೇಫ್ಟಿ ನಾವು ನೋಡಿಕೊಂಡ್ರೆ ಸೊ ಇಟ್ ವಿಲ್ ಬಿ ಅಂದರೆ ಸ್ವಲ್ಪ ಈಸಿಯಾಗಿರುತ್ತೆ ಅಂತ ಹೇಳಿ ಅದಕ್ಕೇನೆ ಇಷ್ಟು ಯೂಶ್ವಲಿ ನಾನು ಡೈಲಿ ಜಿಮ್ಮಿಗೆ ತೊಗೊಂಡೋಗ್ತೀನಿ. ಗೋಣಿಚೀಲ ಗೋಣಿಚೀಲ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ದೇವ ಪ್ರಸಾದ ಕೊಟ್ಟಾಗ ತಿನ್ಬಿಟ್ಟು ಆಮೇಲೆ ಇಲ್ಲ ಚೆನ್ನಾಗಿಲ್ಲ ಅದು ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳಕ್ಕಾಗತ್ತ? ದೇವಸ್ಥಾನ ಪ್ರಸಾದಕ್ಕೂ ಜಿಮ್ ಬ್ಯಾಗು ಸಂಬಂಧಪಟ್ಟು ಇದ್ ಮಾಡಿದ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ನೀನೆ. ಆತರ ಅಂತ ಇಲ್ಲ, ತುಂಬಾ ಜನ ಇದಾರೆ ಆತರ ಜಿಮ್ ನ ದೇವಸ್ಥಾನ ತರ ಅನ್ಕೊಂಡು ಫುಲ್ ಪ್ಯಾಷನೇಟ್ ಆಗಿ ಮಾಡ್ತೀನಿ ನಾನು ಆಕ್ಚುಲಿ. ಓಕೆ, ನಾನೇನಾದ್ರೂ ಡಿಮೋಟಿವೇಟ್ ಮಾಡ್ತೀನಿ? ಇಲ್ಲ ತಾನೆ, ಮಾಡ ನೀನು. ಇಲ್ಲ ಇಲ್ಲ ಮಾಡ, ನೀ ಡಿಮೋಟಿವೇಟ್ ಮಾಡ್ತಾಳ, ಕಲ್ಸಲ್ಲ ನನ್ನ ಜಿಮ್ಗೆ. ಒಂದೊಂದ್ಸಲಿ ಮನೇಲಿರು 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 ಮಲ್ಕೋ ಮಲ್ಕೋ ಅಂತ ಹೇಳಿ. ಸೊ ಹಂಗಿರಕ್ಕಾಗಲ್ಲ, ಹೋಗಿಲ್ಲ ಅಂದ್ರೆ ಮೈ ಎಲ್ಲ ಜೋ ಬಿಡ್ದಂಗಿರುತ್ತೆ, ಸೊ ರೆಸ್ಟ್ ಇರ್ದಂಗಿರುತ್ತೆ. ಸೊ ಅದಕ್ಕೇನೆ ಹೋಗ್ಲೇಬೇಕು ಏನಾದರೂ ಸರಿ. ಆಗಲಿಲ್ಲ ಅಂದರೂ ಚೂರಾದ್ರೂ ಮಾಡ್ಬಿಟ್ಟು ಬಂದ್ಬಿಟ್ಟು ರೆಸ್ಟ್ ಮಾಡ್ಬಿಟ್ರೆ ಆಗೋದು ಕೆಲಸ ಅಷ್ಟೇ. ಇದೇ ನನ್ನ ಜಿಮ್ ಬ್ಯಾಗು, ಇದೇ ನಮ್ಮ ಕೆಲಸ. ನಾನು ತೊಗೊಂಡೋಗೋದು ಜಿಮ್ಗೆ. ಸೊ ಯೂಶ್ವಲಿ ಜಿಮ್ಗೆ ಹೋಗೋರು ಹಿಂಗೆ ತೊಗೊಂಡೋಗ್ತಾರೆ ಅಂತ ನಾನು ನಂಬಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ಹೇಳೋಕ್ಕೆ. ಆಫೀಸ್ಗೆ ಹೋಗ್ಬೇಕು. ಸೊ ಇವಾಗ ಬ್ಲಾಗ್ ವ್ಲಾಗ್ ಓಕೆ ವ್ಲಾಗ್ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಂತ ಹೇಳಿ. ಓಕೆ, ಎಲ್ಲರಿಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒಂದು ಹೊತ್ತಿ. ಹೊಸ ವಿಡಿಯೋ ವಾಣಿ ನಾನು ಅಥವಾ ಅಮ್ಮಿ ಯಾರಾದ್ರೂ ಹಾಕಿದ್ರೆ ಈಸಿಯಾಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಜೈ ಎ ಬಿ ಜೆ ಬಿ ವ್ಲಾಗ್. ಜೈ ಎ ಬಿ ಜೆ. ಓಕೆ, ಜೈ ಎ ಬಿ ಜೆ ವ್ಲಾಗ್ಸ್. ಓಕೆ, ಅಡಿಯೋಸ್. ಅಷ್ಟೇ.